ನೇಹಾ ಕೊಲೆ ಕೇಸ್ ಈಗ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ. ನೇಹಾ ಕೊಲೆ ಕೇಸ್ ಹತ್ಯೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಕಿಡಿಕಾರ್ತಾ ಇದೆ. ನಿನ್ನೆ ನಾವು ಗಮನಿಸಿದೀವಿ, ಬಿಜೆಪಿ ಕೆಲ ನಾಯಕರು ಆಸ್ಪತ್ರೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಕಾಂಗ್ರೆಸ್ನವರು ಕೂಡ ಹೋಗಿದ್ರು, ಸಾಂತ್ವನ ಹೇಳಿದ್ರು. ಈಗ ಇದು ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಕೂಡ ಈ ರೀತಿಯಾದಂತಹ ಘಟನೆಗಳು ಹೆಚ್ಚಾಗ್ತಿದ್ದಾವೆ ರಾಜ್ಯದಲ್ಲಿ ಅನ್ನುವಂಥದ್ದು ಬಿಜೆಪಿಯ ಆರೋಪ ಆಗ್ತಾ ಇದೆ. ಪ್ರಕರಣಕ್ಕೆ ರಾಜಕೀಯ ಬಣ್ಣ ಬಳಿಯೋದು ಬೇಡ. ಆರೋಪಿಯನ್ನ ಬಂಧನ ಮಾಡಲಾಗಿದೆ, ವಿಚಾರಣೆ ಆಗ್ತಾ ಇದೆ. ಹುಬ್ಬಳ್ಳಿ ಘಟನೆಗೆ ಸಿಎಂ ಡಿಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಈಗ ಮತ್ತೆ ಹೇಳಿದ್ದಾರೆ, ಇದಕ್ಕೆ ರಾಜಕೀಯ ಬಣ್ಣ ಬಳಿಯೋದು ಬೇಡ, ಈಗಾಗಲೇ ಬಂಧನ ಮಾಡಲಾಗಿದೆ, ವಿಚಾರಣೆ ಮಾಡ್ತಾ ಇದ್ದೀವಿ, ತಕ್ಕ ಶಿಕ್ಷೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆಯಿಂದ ಕೂಡ ಬಹಳಷ್ಟು ಆಕ್ರೋಶಗಳು ಹೊರಹಾಕ್ತಿದ್ದಾರೆ ಬಿಜೆಪಿ ನಾಯಕರು. ಕೂಡಲೇ ಡಿಜೆ ಗಿಜೆ ಎಲ್ಲ ಕರೆದು ಏನಾಗಿದೆ, ಯಾಕೆ ಹೀಗೆ ಆಗ್ತಾ ಇದೆ, ಬೇಕಾದ್ರೂ ಅರೆಸ್ಟ್ ಮಾಡಬೇಕು. ಈ ಹುಬ್ಬಳ್ಳಿಯಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಮತ್ತು ಮಗುವಿನ ತಂದೆ ತಾಯಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಇನ್ನೂ 4 ಜನ ಅದ್ರ ಹಿಂದೆ ಇದ್ದಾರೆ. ಅವ್ರ ತಂದೆಯೇ ನನಗೆ ಹೇಳಿದ್ದು, ಇನ್ನೂ 4 ಜನ ಹಿಂದೆ ಇದ್ದಾರೆ. ಅವ್ರ ಹೆಸರು ಕೊಟ್ಟಿದ್ದಾರೆ, ಅವ್ರ ಹೆಸರು ಕೊಟ್ಟರು ಕೂಡ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಯಾರು ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಅವರನ್ನು? ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಒಟ್ಟಾರೆ ಆ ಹತ್ಯೆ ಮಾಡಿದಂಥ ವ್ಯಕ್ತಿಯ ಹಿನ್ನೆಲೆ ಮತ್ತು ಆದಂಥ ಘಟನೆ ಇವೆಲ್ಲ ನೋಡಿದಾಗ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ, ಕಾನೂನು ಪಾಲಕರ ಬಗ್ಗೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಭಯ ಇಲ್ಲ ಅನ್ನುವಂಥದ್ದು ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ. ಈ ಆ್ಯಂಗಲ್ದಲ್ಲಿ ತನಿಖೆ ಆಗ್ಬೇಕು, ಲವ್ ಜಿಹಾದ್ ಆ್ಯಂಗಲ್ದಲ್ಲಿಯೂ ಅತ್ಯಂತ ಗಂಭೀರವಾಗಿ ತನಿಖೆ ಆಗ್ಬೇಕಿದೆ. ಹುಬ್ಬಳ್ಳಿಯಲ್ಲಾದಂತಹ ಘಟನೆ ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ಒಂದು ಘಟನೆ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಇವೆಲ್ಲ ನೋಡ್ತಾ ಇದ್ರೆ ಅಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತ ಈ ಇವತ್ತು ಕರ್ನಾಟಕದಲ್ಲಿರುವಂತಹ ಸರ್ಕಾರ ನಾಚಿಗೆ ಗೇಡಿನ ಸರ್ಕಾರ. ಕಾನೂನು ಸುವ್ಯವಸ್ಥೆಯನ್ನ ಗೂಂಡಾಗಳಿಗೆ ಕೈಗೆ ಕೊಟ್ಬಿಟ್ಟು ಕರ್ನಾಟಕ ಯಾರೋ ಗೂಂಡ ಡಾನ್ಗಳು ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಸ್ವತಃ ಅವರ ಎತ್ತ ತಂದೆ ತಾಯಿ ನನ್ನ ಮಗಳಿಗಾದಂತ ಘಟನೆ ಯಾವ ಹಿಂದೂಗಳಿಗೂ ಆಗಬಾರ್ದು, ಇದು ಲವ್ ಜಿಹಾದ್ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಮತ್ತೆ ಅವ್ರ ತಾಯಿ ಮತ್ತೆ ಅವ್ರ ಕುಟುಂಬದವರು ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಕ್ಕೆ, ನಾನು ಆ ಪದ ಉಪಯೋಗಿಸೋದು ಬೇಡ, ಛೀಮಾರಿ ಹಾಕೋ ರೀತಿ ಸರ್ಕಾರಕ್ಕೆ, ನನ್ನ ಮಗಳ ಮೇಲೆ ನೀವು ಈ ಥರ ಲವ್ ಕೇಸು ಈ ಥರದ್ದೆಲ್ಲ ಹೇಳಬೇಡಿ, ನನ್ನ ಮಗಳಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರು, ಇದು ಫ್ಯಾಮಿಲಿ ಮ್ಯಾಟರ್ ಅಂತೆ. ಫ್ಯಾಮಿಲಿ ಮ್ಯಾಟರ್ ಆದ್ರೆ ಫ್ಯಾಮಿಲಿ ಒಳಗಡೆನೆ ತೀರ್ಮಾನ ಆಗ್ತಾ ಇತ್ತು. ಇದು ಲವ್ ಜಿಹಾದ್ ಅಂತ ಯಾರು ಇವಾಗ ಆಪಾದನೆ ಮಾಡ್ತಾ ಇದ್ದಾರೋ ಅವರು ಕಾಂಗ್ರೆಸ್ನ ಕಾರ್ಪೊರೇಟರು. ಎಸ್, ನೇಹಾ ಕೊಲೆ ಕೇಸಿಗ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ. ಆಗ್ಲೇ ತಾನೇ ನಾವು ಗಮನಿಸಿದೀವಿ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು, ಈ ಕೂಡಲೇ ಬರೀ ಟ್ವೀಟ್ ಗೀಟ್ ಮಾಡಿದ್ರೆ ಆಗಲ್ಲ, DGIG ಅವ್ರನ್ನ ಕರೆಸ್ಬೇಕು, ಏನಾಯ್ತು ಏನಾದ್ರ ಬಗ್ಗೆ ಡೀಟೇಲ್ಸ್ ತಗೊಳ್ಬೇಕು, ಮತ್ತೆ ಇದ್ರ ಹಿಂದ್ಗಡೆ ಇನ್ನೂ 4 ಜನರು ಇದ್ದಾರೆ ಅನ್ನುವಂತ ಮಾಹಿತಿ ಇದೆ, ಅವ್ರನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಮಾಡಿದ್ದಾರೆ. ನಿಮ್ ಕಣ್ ಮುಂದಾಯ್ತಾರ ಎಲ್ಲ, ಇಷ್ಟೆಲ್ಲಾರು ಏನ್ ಇವರೆಲ್ಲ ಮಾತಾಡ್ಕೊಂಡಕ್ಕೆ ನಿಧನ ಮಾಡೋದನ್ನ ಬಂದಾರ? ಪ್ರತಿಯೊಬ್ಬರು ತಂಗಿ, ಪ್ರತಿಯೊಬ್ಬರು ಅಕ್ಕದಾಳ ಅಂತಾನೆ ಇಲ್ಲಿ ಎಲ್ಲರೂ ಬಂದಿ ಹೊರತಾಗಿ ಯಾರಿಗೂ ರಿಲೇಶನ್ ಆದಿದ ಯಾರ ಮನಸ್ಸಾಗ ಇಟ್ಕೊಂಡಿಲ್ಲ, ಯಾರೂ ಬಂದಿಲ್ಲ. ಸರ್ಕಾರದ ವರ್ತನೆ ಬಗ್ಗೆ ಅವ್ರೇನ್ರಿ ಅದ ಹೇಳಿದಲ್ಲ, ಒಂದ್ 5 ವರ್ಷ 10 ವರ್ಷ ಇಡ್ತಾರ, ಆಮೇಲೆ ತಮ್ದು ಆದಿಂದ ಒಂದ್ ರಿಲೀಸ್ ಮಾಡಿದ್ರೆ ಯಾರಿಗೂ ನೆನಪು ಇರುದಿಲ್ಲ, ಮುಚ್ಚಾಕ್ತಾರ.
ಎಲ್ಲಾ ಐತೆ ಅವ್ರ ಕಡೆ, ಯಾ ಎಲ್ಲಾರು ಮುಚ್ಚಾಕ್ತಾರ್ರಿ ಇದನ್ನ. ಏನ್ ನಮ್ ಕೈಯ ಬಿಡನ್ರಿ ಅವ್ರ ಸರ್, ನಮ್ ಕೈಯ ಬಿಡನ್ರಿ. ಏನ್ ಮಾಡ್ಬೇಕು ನಾವ್, ಎಲ್ಲಾರು ಮಾಡ್ ತೆಗಿತೀವಿ. ಒಂದೊಂದ್ ಪೀಸ ಹುಟ್ಟನಿಲ್ಲ ಮತ್ತೆ ಗ್ಯಾಸ್ ನನ್ನ ಮಗ ಗುರು ಮಾಡ್ತೀವಿ ನಾವು. ನಮ್ಮ ದೇಶದಾಗ ನಮ್ ರಕ್ಷಣೆ ಇಲ್ಲ ಅಂದ್ರ ಬೇರೆ ದೇಶದವ್ರ ಏನ್ ರಕ್ಷಣೆ? ಈಕಿ ಒಬ್ಬಕಿ ಹಿಂದ್ ಹೋರಾಡ್ತೀವ, ಈಕಿ ಒಬ್ಬಕಿ ಹಿಂದಿಷ್ಟ್ ಮಂದಿ ಕುಡಿಯವ, ನಾಳೆ ನನಗೂ ಆಗ್ಬೋದು, ಇವ್ರಿಗೂ ಆಗ್ಬೋದು. ಎಷ್ಟ್ ಮಂದಿಗ ತಳ್ಕೊಂಡ್ ಕುಂದ್ರಿ ಅವ್ರ ಮನೆಗಿನವ್ರು, ಎಷ್ಟ್ ಮಂದಿಗ ಅಂತ ಹೇಳ್ಬೇಕು? ನಾವ್ ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಗೆ ಇದಕ್ಕೆಲ್ಲ ಇದ್ ರಕ್ಷಣೆ? ಬುರುಕ ಹಾಕೊಂಡ ನಾವು ಎಲ್ಲಾರು ಅರ್ಥ ಆಗುದಿಲ್ಲ ಎಲ್ಲಾರ್ಗೂ. ತಿನ್ನೋ ತಿನ್ನೋ ಟೈಮ್ ದಾಗ ಸಗಣಿ ತಿನ್ ನಮ್ ದೇಶನ ಬಿಟ್ಟು ಕೊಡ್ತಾರಲ್ಲ ಎಲ್ಲ ಎಲ್ಲ. ಇನ್ನೊಂದ್ ದಿವಸ ಇದನ್ನ ಅಳಕೇಶಿ ಹಾಕೊಂಡ್ ನಮ್ಗೂ ಕಳಿಸ್ತಾರ. ಅಡ್ಡಾಡು ಎಲ್ಲಾರು ರೆಡಿ ಆಗ್ರಿ ನೀವು, ನಾವು ನಳಕುಸ್ಕೊಂಡ್ ಅಡ್ಡಾಡು ಅಂತ. ಮನುಷ್ಯ ಮನುಷ್ಯ ಅಲ್ಲ ರಾಕ್ಷಸ, ಬರೀ ಜೈಲ್ ಶಿಕ್ಷೆ ಆಗಲಿ. ನಾವೆಲ್ಲ ಇನ್ಜಸ್ಟಿಸ್ ಮಾಡ್ದಂಗೆ ಅವ್ರಿಗೆ ನಡು ನೋಡಿ ನಿಂತಿದ್ದು ಎನ್ಕೌಂಟರ್ ಮಾಡ್ಲಿಲ್ಲ ಅಂತಂದ್ರೆ ಇನ್ಜಸ್ಟಿಸ್. ಆಮೇಲೆ ಅವ್ರ ಮಕ್ಕಳು ಇವ್ನ ಸತ್ತ ಮೇಲೆ ಆಗಬೇಕು. ಇವಳ ಮೃತ್ಯುಗೆ ಅವನ ಮೃತ್ಯುವೇ ಸಾಕ್ಷಿ, ಅವನ ಮೃತ್ಯುವೇ ಇವಳಿಗೆ ಜಸ್ಟಿಸ್. ಜಸ್ಟಿಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.